ಹದಿನೆಂಟು ಎಕರೆ 19 ಗುಂಟೆಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ, ಮಾಲೀಕತ್ವ ಪಡೀತಾರೆ. ಅದ್ರದ್ದು ಸೈಟ್ಗಳನ್ನೆಲ್ಲನೂ 2006ರಲ್ಲೇ ಕೊಟ್ಬಿಟ್ಟಿದ್ದಾರೆ, 18 ಎಕರೆ 19 ಗುಂಟೆಗೆ. ನಮಗೇನು ಅವರು ಲೇಔಟ್ ಮಾಡಿ 18 ಎಕರೆ 19 ಗುಂಟೆ ಇದ್ದರೆ ಹೋಗಲಿ ಬಿಡಿ, ಏನೋ ವ್ಯತ್ಯಾಸ ಆಯಿತು ಅಂತ ಬಿಟ್ಬಿಡ್ಬೋದಾಗಿತ್ತು ಸರ್. ಆದರೆ 2008ರಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಇದನ್ನು ಯಾವುದನ್ನು ಸಹ ಮಾಡಿಫೈಡ್ ಅಂದರೆ ಪರಿಶುದ್ಧ ನಕ್ಷೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದರೆ ಇವರಿಗೆ 2006ರಲ್ಲಿ ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಅನ್ನೋದನ್ನ ಮುಚ್ಚಿಟ್ಟು 2008ರಲ್ಲಿ ಒಂದು ನಕ್ಷೆ ತಗೋತಾರೆ ಹೊಸದಾಗಿ. ಹೌದು, ಇದೇ ಬೇರೆ. ಎಸ್, ಸೊ ಆ ನಕ್ಷೆ 2 ಗುಂಟೆ ಇದೆ, ಅದು ಹೋಯ್ತು ಅಲ್ಲ. 18 ಎಕರೆ 19 ಗುಂಟೆ ಸೇರಿ ಒಂದು ಪ್ಲ್ಯಾನ್ ತಗೋತಾರೆ. ಈಗ ಅದನ್ನ ತಮ್ಮ ಒಂದು ಅವಗಾಹನೆಗೆ ತೋರಿಸ್ತೀನಿ. ಎಸ್, ನಮಸ್ಕಾರ ವಿಶ್ವರೇ, ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್. ನಾನು ಶ್ರೀ. ಹೊಲದಲ್ಲಿ ಈ ಪೋಲಿ ದನಗಳು ಅಥವಾ ಬೇರೆ ಬೇರೆ ಯಾವುದು ಕೂಡ ತೊಂದರೆ ಆಗಬಾರ್ದು, ಬೆಳೆ ನಾಶ ಆಗಬಾರ್ದು ಅಂತ ಬೇಲಿ ಹಾಕ್ತೀವಿ. ಆದರೆ ಬೇಲಿನೇದು ಹೊಲ ಮೇದ್ಬಿಟ್ರೆ ಯಾರಿಗೆ ಹೇಳೋದು ಸ್ವಾಮಿ? ಅಲ್ಲ, ಒಂದು ಡಿಪಾರ್ಟ್ಮೆಂಟ್ ಒಬ್ಬ ಕಮಿಷನರ್ ಅಂತ ಇರ್ತಾರೆ, ಅವರಿಂದ ಅವ್ರ ಕೆಳಗಡೆ ಒಂದು 10 ಜನ ವರ್ಕರ್ಸ್ ಅಂತ ಇರ್ತಾರೆ. ಅವರೆಲ್ಲ ನೀಟಾಗಿ ಕೆಲಸ ಮಾಡಬೇಕು ಅಂದರೆ ಕಮಿಷನರ್ ಸರಿಯಾಗಿರ್ಬೇಕು. ಇಲ್ಲಿ ಕಮಿಷನರೇ ಕಳ್ಳ ಆಗ್ಬಿಟ್ರೆ ವರ್ಕರ್ಸು ಕಳ್ಳರೇ ಆಗ್ಬಿಡ್ತಾರೆ. ಆಮೇಲೆ ಸರ, ಜನಗಳಿಗೆ ಏನು ಸರ್ವಿಸ್ ಕೊಡ್ತಾ ಇದ್ದೀರಿ? ಏನಿಲ್ಲ, ವಿಷಯ ಇಷ್ಟೇ, ನಾನು ಹೇಳೋದಲ್ಲ, ಕಾರ್ಪೊರೇಷನ್ ಇಸ್ ಕರಪ್ಷನ್, ಮೂಡನೂ ಕೂಡ ಕರಪ್ಷನ್ ಅಂತ. ಮಿಸ್ಟರ್ ದಿನೇಶ್ ಅವರು ಮೂಡಾಗೆ, ಮಿಸ್ಟರ್ ದಿನೇಶ್ ಕುಮಾರ್ ಅವರು ಮೂಡಾಗೆ ಕಮಿಷನರ್ ಆಗಿ ಬಂದ ನಂತರ ನೆಟ್ಟಿಗೆ ಯಾವ ಕೆಲಸನೂ ಆಗಿಲ್ಲ. ಬರೀ ಲೂಟಿ ಮಾಡೋದು ಬಿಟ್ಟರೆ, ಭ್ರಷ್ಟಾಚಾರಿಗಳಿಗೆ ಸಪೋರ್ಟ್ ಮಾಡೋದು ಬಿಟ್ಟರೆ, ಕಳ್ಳ ಕಾಕರಿಗೆ ಓಲೈಕೆ ಮಾಡ್ಕೊಳ್ಳೋದು ಬಿಟ್ಟರೆ ಏನೂ ಕೆಲಸ ಮಾಡಲಿಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲ, ಅದಕ್ಕೆ ಅಂತ 1,000 ಕೋಟಿ ಹೆಗಣನ್ನು ಕೂಡ ಆಚೆ ಬಂತು, ಮತ್ತು ಮೊನ್ನೆ ನಾನೇ 400ರಿಂದ 500 ಕೋಟಿ ಹೆಗಣನ್ನು ಕೂಡ ನಾನೇ ಆಚೆಗೆ ತೊಗೊಂಬಂದೆ. ಸೊ ಹಾಗೆ ಇವತ್ತು ಕೂಡ 400ರಿಂದ 500 ಕೋಟಿ ಎಷ್ಟು ಪ್ರಾಪರ್ಟಿನ ಮತ್ತೆಲ್ಲಿ ಲೂಟಿ ಆಗ್ತಿದೆ ಅದನ್ನು ಕೂಡ ನಾನು ಆಚೆ ತರ್ತಾ ಇದ್ದೀನಿ. ಅದ್ರ ಜೊತೆ ಮಾತಾಡೋದಕ್ಕೆ ಸಂಬಂಧಪಟ್ಟಂಗೆನೇ ಮಾತ್ರ ನಟರಾಜ್ ಅವರು ಇದ್ದಾರೆ. ನಟರಾಜ್ ಅವರು ಏನು ಅಂತಂದರೆ, ಇವರು ಮಾಜಿ ಅಧಿಕಾರಿನೂ ಕೂಡ ಹೌದು, ಅಲ್ಲಿ ಮೂಡಾದಲ್ಲಿ ಮೂಡನ ಉಳಿಸಲೇಬೇಕು ಅಂತ ಬೂಟ್ ಪಾಲಿಶ್ ಮಾಡ್ಕೊಂಡು ಕೂತಿದ್ದಂಥವ್ರು ನಟರಾಜ್ ಅವರು. ಅವರೇ ಸುಮಾರು 2,000 ಕೋಟಿಯಷ್ಟು ಹಗರಣನ ಆಚೆ ತೆಗೆದಿದ್ದಾರೆ, ಆದರೂ ದಿನೇಶ್ ಅವರು ಏನೂ ಮಾಡ್ತಾಯಿಲ್ಲ. ನೋಡೋಣ, ನಟರಾಜ್ ಅವರು ಇವಾಗ ನಮ್ಮೊಟ್ಟಿಗೆ ಲೈನಲ್ಲಿದ್ದಾರೆ, ಮಾತನಾಡಿಸ್ತೀನಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ನಟರಾಜ್ ಅವರೇ, ಹೇಗಿದ್ದಾರೆ? ಏನು ಸರ್ ನಿಮ್ಮ ಪವರ್ ಏನು ಸರ್? ಈ ಥರ ಅನ್ಯಾಯಗಳ ವಿರುದ್ಧ, ಈ ಥರ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಿಲ್ಲ ಈ ವಯಸ್ಸಲ್ಲಿ, ನಿಮ್ಗೆ ಬೇಕಾ ಇದೆಲ್ಲ ಸರ್? ನಮಗೆ ಅದು ಇದುವರೆಗೂ ನಮ್ಮ ಒಂದು ಏನು 27ನೇ ವಯಸ್ಸಿನಿಂದ 60ನೇ ವಯಸ್ಸವರೆಗೆ ನಮ್ಮ ಜೀವನ ನೋಡ್ಕೊಂಡಿದೆ ನಮ್ಮ ಕಚೇರಿ. ಈಗ ನಾವು ಮನೇಲಿ ಕೂತ್ರು ಸರ್ ನಮಗೆ ಪೆನ್ಷನ್ ಕೊಡ್ತಾ ಇದೆ. ಈಗ ಇಂಥ ಅನಾಚಾರಿಗಳು ಅನಾಚಾರ ಮಾಡ್ಕೊಂಡು ಮಾಡೋರೆ ಅಧಿಕಾರಿಗಳು ಇಲ್ಲಿ ಹೆಚ್ಚಾದಾಗ ಈಗ ನಾವುಗಳು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಸಂಸ್ಥೆ ಮುಚ್ಚೋದ್ರೆ ನಮ್ಗೆ ನಮ್ಮ ಹೊಟ್ಟೆಪಾಡೇನು ಸರ್? ನಮ್ಮ ಜೀವನೋಪಾಯ ಹೇಗೆ? ಪೆನ್ಷನ್ ಯಾರು ಕೊಡ್ತಾರೆ? ಮತ್ತೆ ನಮ್ಮ ಒಂದು ಧರ್ಮ ಅಲ್ವೇ ಸರ್, ನಮ್ಮ ಕರ್ತವ್ಯ ಅಲ್ವೇ? ಈಗ ಕಾನೂನು ವಿರೋಧವಾಗಿ ಇವ್ರು ನಡ್ಕೊಳ್ತಾ ಇದ್ದಾಗ ನಾವು ಅವ್ರನ್ನ ಖಂಡಿಸಿ ಸರಿಪಡಿಸ್ಕೊಂಡು ಅಂತ ಹೇಳೋದು ತಪ್ಪೇನು ಸರ್? ಇಲ್ಲ, ಖಂಡಿತ. ನಟರಾಜ್ ಅವರೇ, ಫಸ್ಟು 1,000 ಕೋಟಿ ಹೆಗಣನ ಆಚೆ ತಂದ್ರಿ, ಅದೆಲ್ಲಿ ಒಂದ್ವರೆಗೆ ಬಂತು ಅಂತ ನಮ್ಗಿನ್ನು ಗೊತ್ತಿಲ್ಲ, ಯಾಕಂದ್ರೆ ಅದು ಮಾಹಿತಿ ಕೊಡೋರೇ ಇಲ್ಲ. 1,000 ಅಲ್ಲ ಸರ್, ಈಗ ಸ್ವಲ್ಪ ತಿದ್ದುಪಡಿ ಮಾಡ್ಕೋಬೇಕು. ಈಗ ಬಹುಶಃ 3-4,000 ಕೋಟಿ ಸರ್ ಹಗರಣ, 1,800 ಸೈಟ್ ಕೊಟ್ಟಿದ್ದಾರೆ ಅಂತ ಒಂದು. ಇನ್ನೊಂದ್ಸಲ ಹೇಳಿ ನನಗೆ, ಇದು ಕೇಳಿಸ್ಕೊಳಕ್ಕೆ ಒಂಥರ ಇದಾಗ್ತಿದೆ ನನಗೆ, ಇನ್ನೊಂದ್ಸಲ ಹೇಳಿ. ಈಗ ಮೊದಲು ಏನಾಗಿದೆ ಅಂದ್ರೆ, ಈಗ ಆ ಅವ್ಯವಹಾರ ಮಾಡಿದಂತ ಅಧಿಕಾರಿಗಳೇ ಅದನ್ನ ಪಟ್ಟಿ ಮಾಡಕ್ ಹಿಂಜರಿತಾ ಇದಾರೆ. ಯಾಕೆ ಅಂದ್ರೆ ಆ ಒಂದು ಏನು ಆ ಪ್ರಮಾಣ ಇದೆಯಲ್ಲ, ನಿವೇಶನ ಕೊಟ್ಟಿರೋ ಪ್ರಮಾಣ, ಅದು 1,000 ಸಂಖ್ಯೆ ದಾಟ್ತಿದ್ದಂಗೆ ಯಾರು ಅವ್ರ ಜೊತೆ ನಿಲ್ಲಲ್ಲ, ಅವ್ರು ಬೆಂಬಲಿಸ್ತಿದ್ದವ್ರು ನಿಲ್ಲಲ್ಲ. ಅವರು ಒಳಗಡೆ ಸೇರಿದ್ರೆ ಒಂದು ದಿವಸ ಯಾಕೆಂದ್ರೆ ನೀವು 1,000 ಕೋಟಿ ಹಗಣ ಆಚೆ ತಂದ್ರಿ, ಆಮೇಲಿಂದ 400ರಿಂದ 500 ಕೋಟಿ ಹಗಣ ನಾನೇ ಸುದ್ದಿ ಮಾಡಿದೆ. ಈಗ ಮತ್ತೆ ನಮ್ಮ ರಿಪೋರ್ಟ್ ಕೂಡ ನಿಮ್ಮ ಮಟ್ಟಿಗೆ ಬಂದಿರೋ, ಅವರುಗಳು ಕೂಡ 400ರಿಂದ 500 ಕೋಟಿ ಅಷ್ಟು ಹಗಣವನ್ನು ಆಚೆ ತಂದು ತೆಗೆದಿದ್ರಿ. ನಮ್ಮ ಕಂಡಂಗೆ 2,000 ಕೋಟಿ ಇದೆಯಲ್ಲ, ಇನ್ನು ಕಾಣ್ತಿರಂಗೆ ಇನ್ನು 1,000 ಕೋಟಿನ ಲೂಟಿ ಮಾಡಿರ್ಬೋದು ಮಿಸ್ಟರ್ ದಿನೇಶ್ ಅಂಡ್ ಟೀಮ್. ಮಿಸ್ಟರ್ ದಿನೇಶ್ ಅಂಡ್ ಟೀಮ್ ಲ್ಯಾಂಡ್ ಅಕ್ವಿಷನ್ ಅಲ್ಲಿ ಕಮಿಷನ್ ಲೆಕ್ಕದಲ್ಲೇ 1,000 ಕೋಟಿ ಹಗರಣ ಆಗಿದೆ.
ಕಾಮಗಾರಿಗಳಲ್ಲಂತೂ ನಾನು ಕೇಳಲೇಬೇಕಿಲ್ಲ, ಅದು ಒಂದ್ 2,000 ಕೋಟಿ ಹಗರಣ ಇದೆ. ಕಾನೂನು ವಿರೋಧಿ ಆಕ್ಟ್ ಏನಿದೆ, ಆಕ್ಟ್ ವಿರೋಧಿ ಹಗರಣಗಳು ಇವು. ತನಿಖೆ ಮಾಡೋರಿಲ್ವಾ ಸರ್? ಈ ತಾಕತ್ತಿರುವಂತಹ ಎದೆಗಾರಿಕೆ ಇರುವಂತಹ ಅಧಿಕಾರಿಗಳು ಅಥವಾ ಆಡಳಿತ ತನಿಖೆ ಮಾಡ, ಆಡಳಿತ ಪಕ್ಷದ್ದು ತಾಕತ್ತು ಇರಬೇಕು ಸರ್, ಅವ್ರ ಇಚ್ಛಾಶಕ್ತಿ ಇರಬೇಕು. ಅವರು ಇವ್ರ ಜೊತೆ ಕೈ ಜೋಡಿಸಿಬಿಟ್ರೆ ನಮ್ಮ ನಮ್ಮ ಸಂಸ್ಥೆ ಕಾಪಾಡೋರು ಯಾರು? ಕರೆಕ್ಟ್. ಬಿಜೆಪಿ ಸರ್ಕಾರ ಇದ್ದಾಗಲೂ ಆಗಿತ್ತು, ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಮುಂದುವರಿತಾ ಇದೆ. ಬಿಜೆಪಿಯಿಂದನೇ ಪ್ರಾರಂಭ. ಅಲ್ಲ ನೋಡಿ, ಅವ್ರು ಪ್ರಾರಂಭ ಮಾಡಿದ್ರು, ಇವ್ರು ಎಂಡ್ ಮಾಡ್ಬೇಕಲ್ವಾ? ಇವ್ರ ಜೊತೆ ಸೇರ್ಕೊಂಬಿಟ್ಟು ಕಳ್ಳಾಟ ಆಡ್ಕೊಂಡು ಇವ್ರು ಒಂದು 5 ವರ್ಷ ಮುಗಿಸ್ಕೊಂಬಿಟ್ರೆ ಏನ್ ಮಾಡೋದು ಸರ್? ಪ್ರಾಧಿಕಾರ ಒಂದು ಮೈಸೂರು ಮಹಾರಾಜರು 100 ವರ್ಷದ ಹಿಂದೆ ಕಟ್ಟಿದ್ದು, ಕಲ್ಪನೆನೇ ಇರ್ಲಿಲ್ಲ. ದಕ್ಷಿಣ ಏಷ್ಯಾಕ್ಕೆ ಮೊದಲನೇ ಒಂದು ಸಂಸ್ಥೆ ಇದು. ಅಲ್ಲ ಇದಕ್ಕೆ ಈಗ ಎಂಕ್ವೈರಿಗೆ ಅಂತ ನೇಮಕ ಆದಲ್ಲ ಆಫೀಸರ್ಸ್ಗಳು, ಏನಾಯ್ತು ಅದು? ಅದು ಎಲ್ಲಿ ತನಕ ಬಂತು? ಏನೋ ನಮ್ಗೆ ಅದು ಫಲ ಕಾಣ್ತಾ ಇಲ್ಲ. ಅವ್ರಿಗೂ ಇವರು ಮಾಹಿತಿ ಕೊಟ್ಟಿಲ್ಲ. ಅವರು 2 ನೋಟಿಸ್ನ ಆಯುಕ್ತರಿಗೆ ನೀಡಿದ್ರು, ಅದಕ್ಕೂ ಬೆಲೆ ಇಲ್ಲ. ಓಕೆ, ಯಾರು ಎಂಕ್ವೈರಿ ಆಫೀಸರ್ ಯಾರಾಗಿದ್ರು ಸರ್? ಎಂಕ್ವೈರಿ ಆಫೀಸರ್ ಯಾರಾಗಿದ್ರು? ಇದು ರಿಟೈರ್ಡ್ ಜಡ್ಜ್ ಅಂತ ಏನೋ ಹೇಳಿದಂಗಿತ್ತಪ್ಪ. ಪೌರಾಡಳಿತ ನಿರ್ದೇಶನಕ್ಕೆ ನಿರ್ದೇಶಕರು ಸರ್. ಪೌರಾಡಳಿತ ನಿರ್ದೇಶಕರು ಅಲ್ಲಲ್ಲ, ಅದು ಅದು ನೀವ್ ಹೇಳ್ತಾ ಇರೋದು 50-50 ಕೇಸು. ಓಕೆ, 50-50 ನಿವೇಶನಗಳ ಹಗರಣದಲ್ಲಿ ಅವ್ರ ಸರ್ಕಾರ ಅದನ್ನ ನೇಮಿಸಿದೆ. ಈಗ ನೀವು ಜಡ್ಜ್ ಕೇಳ್ತಾ ಇರೋದು ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೌಕರರ ಒಂದು ಏನು ಸಂಘ ಅಂತ ಮಾಡ್ಕೊಂಡಿದ್ರು, ಅವರು 28 ಎಕರೆ ನಕ್ಷನಲ್ಲಿ ತೋರಿಸಿ ಆ ನಿವೇಶನಗಳನ್ನ 62,000 ಸ್ಕ್ವೇರ್ ಮೀಟರ್ಸ್ ಇರೋದನ್ನ ಪಟ್ಟಿನಲ್ಲಿ ತೋರಿಸ್ತಾರೆ. 74,000 ಸ್ಕ್ವೇರ್ ಮೀಟರು ಬಿಡುಗಡೆ ಮಾಡಿಕೊಂಡು ರಿಜಿಸ್ಟರ್ ಮಾಡಿದ್ದಾರೆ ಸರ್. ಒಟ್ಟು ಈಗ ಏನಾಗಿದೆ, ಅವ್ರಿಗೆ 18 ಎಕರೆ 19 ಕುಂಟೆ ಮಾತ್ರ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಮಾಲೀಕತ್ವ ಅಷ್ಟು ಮಾತ್ರ ಇರೋದು. 2006ರಲ್ಲೇ ಈ 33 ಎಕರೆಗೂ ರಿಜಿಸ್ಟರ್ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ. ಅವರೇ ಓನರ್ಶಿಪ್ ಇಲ್ಲ, ಅವರೇ ಮಾಲೀಕತ್ ಮಾಲೀಕರಲ್ಲ, ಅವರೇ ಎಲ್ಲಾನು ವಿಭಾಗ ಮಾಡಿ ಬಡಾವಣೆ ಅಂದ್ರೆ 2006ರಲ್ಲಿ ರಿಜಿಸ್ಟ್ರೇಷನ್, 2008ರಲ್ಲಿ ಪ್ಲಾನ್ ಅಪ್ರೂವಲ್. ಓಕೆ ಓಕೆ, ಸುಮಾರು 12-13 ಎಕರೆ ಇವರು ಗುಳುಂ ಸ್ವಾಹ. 15 ಎಕರೆ ಸರ್. 15 ಎಕರೆ ಗುಳುಂ ಸ್ವಾಹ. ಗೋವಿಂದ ಗೋವಿಂದ. ಶ್ರೀರಾಮನವರು ಅವತಾರ ತಾಳಿ ಮತ್ತೆ ಬಂದಿದ್ದಾನೆ ನೋಡ, ಇವ್ರಿಗೆಲ್ಲ ಶಿಕ್ಷೆ ಕೊಡಿಸ್ತಾನ. ಇಲ್ಲ ಯಾರಿಗಾರು ನೀರು ಹಾಕ್ತಾರೆ ಅಂತ. ಆ ಒಂದು ಭಗವಂತ ಇಂದು ಭಾರತದಲ್ಲಿ ನೆಲೆ ನಿಲ್ಸಿ ನಿಂತಿರುವಾಗ, ಅವ್ರಿಗೊಂದು ನೆಲೆ ಆಗಿರುವಾಗ ನಮಗೂ ಒಂದು ಸುಭದ್ರವಾದ ಖಂಡಿತ ವ್ಯವಸ್ಥೆ ಆಗ್ತದೆ. ಇನ್ನು ಈಗ ಈ ಹೊಲನೇ ಬೇರೆ ಇದು ಹೊಲ ಮೇದ್ಬಿಟ್ರೆ ಏನ್ ಇದಕ್ಕೆ ಏನು ಔಷಧಿ ಅಂತ ಏನ್ ಮಾಡೋದು? ಈ ಕಮಿಷನರೇ ಕಳ್ಳ ಆಗ್ಬಿಟ್ರೆ ಬೇಡ್ಕೋಬೇಕಷ್ಟೇ ನಾವು. ನಟಜವ್ರೆ, ಈ ಕಮಿಷನರೇ ಕಳ್ಳ ಆಗ್ಬಿಟ್ರೆ ಇನ್ನು ವರ್ಕರ್ಸ್ ಹೆಂಗೆ ಹೆಂಗೆ ಸಾಚನಗಳ ಅವರು ಕಳ್ಳ ಆಗ್ಬಿಡ್ತಾರೆ. ಅಲ್ಲ ಈ ಪದ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅನೇಕ ಉದಾಹರಣೆಗಳು ನನ್ನ ಹತ್ರನೂ ಬಂದಿದೆ, ದಾಖಲೆಗಳು ನಿಮ್ಮ ಹತ್ರನೂ ದಾಖಲೆಗಳಿದೆ. ನಾನು ನಟೇಶ್ ಅವನ ಪಾಪ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಅನ್ಕೊಂಡಿದ್ವಿ, ಅವ್ರು ಒಂದು ಹಂತಕ್ಕಾದ್ರೂ ಪರವಾಗಿರಲಿಲ್ಲ, ಅವ್ರದ್ದು ಇಶ್ಯೂಸ್ ಇತ್ತು. ಆದರೆ ದಿನೇಶ್ ಅವ್ರು ಬಂದು ನಿಜವಲ್ಲೆಲ್ಲ ನಿರ್ನಾಮ ಮಾಡಾಕ್ಬಿಟ್ರು ಅಂದ್ಕೊಳ್ತೀನಿ. ಇದೇನಾದರೂ ಆಗಲಿ ನಟರಾಜವರೇ, ನಿಮ್ಮ ಹೋರಾಟ ಮುಂದುವರಿಸಿ, ನೀವು ಪ್ರಾಣದ ಮೇಲೆ ಹಂಗನ್ನು ತೋರೋದು ನೀವು ಹೋರಾಟ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇವತ್ತು ಯುವಕರು ಮುಂದೆ ಬರಲ್ಲ, ಎದೆಗಾರಿಕೆ ಇಟ್ಕೊಂಡಿರೋ ಯುವಕರು ಮುಂದೆ ಬರಲ್ಲ, ಇವತ್ತು ನೀವುಗಳು ಹೋರಾಟ ಮಾಡ್ತಾ ಇದ್ದೀರಾ. 4,000 ಕೋಟಿ 4,000 ಕೋಟಿ ರೀ ಇದು. ನಮಗೆ ಈಗ 64 ವರ್ಷ 64 ವರ್ಷ ಈಗ ಗ್ರೇಸ್ ಪೀರಿಯಡ್ ಅಲ್ಲಿ ಇದೀವಿ. ಇನ್ನು ನಾವು ಎಲ್ಲಾನು ನೋಡ್ಕೊಂಡು ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ಇನ್ನು 10 ವರ್ಷ ಬದುಕಬಹುದು ಅಲ್ವೇ, ಅದ್ರ ಮೇಲೂ ನಮ್ಗೆ ಅನುಮತಿ ಇರಲ್ಲ. ಅದ್ರ ಬದಲು ಇಂತ ನಮ್ಗೆ ಜೀವನ ಕೊಟ್ಟ ಸಂಸ್ಥೆಗೆ ನಾವು ಪ್ರಾಣ ತ್ಯಾಗ ಮಾಡಿದ್ರೆ ಇನ್ನು ಇದಿಲ್ಲ ಸರ್, ತೊಂದರೆ ಇಲ್ಲ. ನಾನೇನು ಮಾತಾಡಲಿ ಈ ಥರ ಎಲ್ಲ ಹೇಳ್ಬಿಟ್ರೆ ನೀವು ಅಂತ. ಎನಿವೇಸ್ ಆಯಿತು ನಟರಾಜ್ ಅವರೇ, ನೋಡೋಣ ನಾವು ಕೂಡ ಒಂದಷ್ಟು ಟ್ರೈ ಮಾಡ್ತೀವಿ. ಆದರೆ ಬಿ ಜೆ ಪಿಯವರು ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರು ಕೂಡ ಅದನ್ನು ನೋಡಿಕೊಂಡು ಬರೀ ಆರೋಪಗಳು ಮಾಡಿಕೊಂಡು
ಕೆಸರೆ ಹಸ್ತಿ ಆಡ್ಕೊಂಡು ಕೂತ್ಕೊಂಡ್ರೆ ಇವರು ಅದ್ರ ಜೊತೆ ಸೇರಿದ್ದಾರೆ ಅಂತ ಅರ್ಥ. ನಿಜವಾಗ್ಲೂ ತಾಕತ್ತಿರಂಥ ಸಾವಿರಾರು ಸಾವಿರಾರು ಓಟ್ ತೊಗೊಂಡು ಗೆದ್ದಿರೋಂಥ ಎಮ್ ಎಲ್ ಎಗಳು, ಎಂ ಪಿಗಳು, ಮಿನಿಸ್ಟ್ರುಗಳು ಅದು ಎದೆಗಾರಿಕಿರುವಂಥ ಕೆಲಸಗಳನ್ನು ಮಾಡಬೇಕು ಹೊರತು ಬರೀ ಆರೋಪಗಳು ಮಾಡ್ಕೊಂಡು ಓಡಾಡಬಾರ್ದು. ಅದಕ್ಕೊಂದು ಅಂತ್ಯ ಆಗಬೇಕು. 18 ಎಕರೆ 19 ಗುಂಟೆಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ, ಮಾಲೀಕತ್ವ ಪಡೀತಾರೆ. ಅದ್ರದ್ದು ಸೈಟ್ಗಳನ್ನೆಲ್ಲನೂ 2006ರಲ್ಲೇ ಕೊಟ್ಬಿಟ್ಟಿದ್ದಾರೆ. 18 ಎಕರೆ 19 ಗುಂಟೆಗೆ ನಮಗೇನು ಅವರು ಲೇಔಟ್ ಮಾಡಿ 18 ಎಕರೆ 19 ಗುಂಟಿದ್ರೆ ಹೋಗಲಿ ಬಿಡಿ, ಏನು ವ್ಯತ್ಯಾಸ ಆಯಿತು ಅಂತ ಬಿಟ್ಬಿಡ್ಬೋದಾಗಿತ್ತು ಸರ್. ಆದರೆ 2008ರಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಇದನ್ನು ಯಾವುದನ್ನು ಸಹ ಮಾಡಿಫೈಡ್ ಅಂದರೆ ಪರಿಶುದ್ಧ ನಕ್ಷೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದರೆ ಇವರಿಗೆ 2006ರಲ್ಲಿ ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಅನ್ನೋದನ್ನ ಮುಚ್ಚಿಟ್ಟು 2008ರಲ್ಲಿ ಒಂದು ನಕ್ಷೆ ತಗೋತಾರೆ ಹೊಸದಾಗಿ. ಹೌದು, ಇದೇ ಬೇರೆ. ಎಸ್, ಸೊ ಆ ನಕ್ಷೆ 2 ಗುಂಟೆ ಇದೆ, ಅದು ಹೋಯ್ತು ಅಲ್ಲ. 18 ಎಕರೆ 19 ಗುಂಟೆ ಸೇರಿ ಒಂದು ಪ್ಲ್ಯಾನ್ ತಗೋತಾರೆ. ಈಗ ಅದನ್ನ ತಮ್ಮ ಒಂದು ಅವಗಾಹನೆಗೆ ತೋರಿಸ್ತೀನಿ. ಇದು ರೈಟ್ ನ್ಯೂಸ್.